ನಾವು ಮಾಡ್ತಿದ್ದೀವಿ. ಕನ್ನಮಾಡಿ ವಿಚಾರದಲ್ಲಿ ಇವತ್ತು ಸಂಸದರ ವಿಚಾರ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಸಂಸದರಿಗೂ ಅವ್ರಿಗೂ ಕಿತ್ತಾಟ ನಡೀತಾ ಇದೆ. ನಮ್ಮ ಪಕ್ಷ ನಾವು ಒಂದು ನಿಲುವು ಹೇಳ್ತಾ ಇದೀವಿ. ಅವ್ರು ಸರಿ ಇದೆಯೋ ಇವರು ಸರಿ ಇದೆಯೋ ಏನು ಬೇಕಾಗಿಲ್ಲ. ದಯವಿಟ್ಟು ಎರಡೂ ವಿಚಾರದಲ್ಲಿ CBI ತನಿಖೆನ ಮುಕ್ತವಾಗಿ ಮಾಡಿ. ನೀವು ಸತ್ಯ ಹರಿಶ್ಚಂದ್ರರು ಅವ್ರು ಸತ್ಯ ಹರಿಶ್ಚಂದ್ರರು ಈಚೆ ಬರಲಿ. ನಾವು ಇವತ್ತು ಎಲ್ಲೂ ಅಧಿಕಾರದಲ್ಲಿಲ್ಲ. ಪಾರ್ಲಿಮೆಂಟಲ್ಲೂ ನಾವು ಅಧಿಕಾರದಲ್ಲಿಲ್ಲ, ಅಸೆಂಬ್ಲಿನಲ್ಲೂ ನಾವು ಅಧಿಕಾರದಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ನಾವು ಒಂದು ಸ್ಥಳೀಯ ಸಂಸ್ಥೆನಲ್ಲೂ ಅಧಿಕಾರದಲ್ಲಿಲ್ಲ, ಅಥವಾ ನಾವೊಂದು ವಿಧಾನ ಪರಿಷತ್ನ ಸದಸ್ಯರು ಇಲ್ಲ, ಶಾಸಕರು ಇಲ್ಲ, ಸಂಸದರು ಇಲ್ಲ. ವಿರೋಧ ಪಕ್ಷವಾಗಿ ನಾವು ಇವತ್ತು ಒಕ್ಕೋರ್ಲಿಂದ ನಮ್ಮ ಪಕ್ಷದ ಒತ್ತಾಯ ಈ ಎರಡೂ ಹಗರಣನ ಮಂಡ್ಯ ಜಿಲ್ಲೆಯಲ್ಲಿ ನೀವೇ ಮಾತಾಡ್ತಿದ್ರಿ, ನಾವೆಲ್ಲ ಮಾತಾಡ್ತಿರೋದು. ನೀವು ಕಳಂಕ ರೈತರು ಅನ್ನೋದಾದ್ರೆ, ಸಚ್ಚಾರಿತ್ರವಂತರು ಅನ್ನೋದಾದ್ರೆ, ಪ್ರತಿಯೊಂದು ಕ್ಷೇತ್ರದ ಶಾಸಕರನ್ನ ಎತ್ಕಟ್ಟಿ ನಿನ್ನೆ ಹೇಳಿಕೆಗಳು ಕೊಟ್ಟಿದ್ದೀರಲ್ಲ, ನಿಮಗೆ ಕನ್ನಮಾಡಿ ವಿಚಾರದಲ್ಲಿ, ಕಲ್ಲಿನ ವಿಚಾರದಲ್ಲಿ ನಿಮಗೆ ನಿಮ್ದು ಏನೇ ವಿಚಾರ ಇದ್ರು ನೀವು ಮಾತಾಡ್ಕೊಳ್ಳಿ. ಅದ್ರ ಬಿಟ್ಬಿಟ್ಟು ಕಾಂಗ್ರೆಸ್ನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳ ಬಗ್ಗೆ ಮಾತಾಡೋದಕ್ಕೆ ನಿಮಗೇನು ಹಕ್ಕಿದೆ? ನೀವೇ ಆಡಳಿತ ತಿಳಿದಿರಲ್ಲ, ಅದೇನು ತನಿಖೆ ಮಾಡಿಸ್ಬೇಕು ಮಾಡಿಸಿ. ಯಾರ್ಯಾರು ತಪ್ಪು ಮಾಡಿದ್ರು ಅವರೆಲ್ಲರೂ ಒಳಕಾಕ್ಸಿ. ಯಡಿಯೂರಪ್ಪನವ್ರ ಹತ್ರ ಜುಗಳು ಬಂದು ಆಡಕ್ಕೆ ಹೋಗ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಮಾಜಿ ಮುಖ್ಯಮಂತ್ರಿಗಳ ಕರ್ಕೊಂಡ್ಬಂದು ಮಂಡ್ಯದಲ್ಲಿ ಎಷ್ಟು ಸತಿ ನಾಟಕ ಆಡ್ತಿದ್ದೀರ ನೀವು? ನಮ್ಮ ಜನನ ಮೂರ್ಖರು ಮಾಡಕ್ಕೆ ಹೋಗ್ತಿದ್ದೀರ? ಸಾಕು ಇದು. ನೀವು ಸತ್ಯವಂತರಾದರೆ ಜನ ನಿಮ್ಮ ಪರವಾಗಿ ನಿಲ್ಲಿ, ನಾವು ಅಯೋಗ್ಯರಾದರೆ ಜನ ನಮ್ಮನ್ನು ಒದ್ದೋಡಿಸ್ತೀವಿ. ಸತ್ಯ ಏನು ಅನ್ನೋದು ಈಚೆ ಬರಲಿ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಪ್ರತಿ ಹೆಜ್ಜೆನಲ್ಲೂ ಈ ಒಂದು ವಿಚಿತ್ರಕಾರಿಯಾದಂಥ ಶಕ್ತಿಗಳ ದಮನ ಮಾಡೋದಂಥ ಜಾಗದಲ್ಲಿ, ಜನಪರವಾದ ಹೋರಾಟ ಮಾಡೋದ ಜಾಗದಲ್ಲಿ ನಾವು ಇನ್ನು ಮುಂದೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಇದರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ಪ್ರಬಲರಾಗಿದ್ದೇವೆ. ಇನ್ನು ಮುಂದೆ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ನ ಎಲ್ಲರೂ ಕೂಡ, ನಾನು ಈಗಾಗಲೇ ಘಂಟಾಘೋಷಕ್ಕೆ ಹೇಳಿದ್ದೀನಿ, ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಒಗ್ಗೂಡಿದ್ದೇವೆ. ಮುಂದೆ ಹೋರಾಟ ಮಾಡೇ ಮಾಡ್ತೇವೆ. ಕಾಂಗ್ರೆಸ್ನ ಮತ್ತೆ ಇಲ್ಲಿ ಅದರ ಬಾವುಟವನ್ನು ಆರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನ ನಿಮ್ಮ ಮುಖಾಂತರ. ಅದ್ರ ಬದಲು ನಮ್ಮ ಜಿಲ್ಲೆಯಲ್ಲಿ ವೈಭವೀಕೃತವಾದಂಥ ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆ ಒಂದು ಕಡೆ ಆದರೆ, ಅವ್ರು ಎಲ್ಲರೂ ಸಾರಾಸಟ್ಟಾಗಿ, ನಾನು ಬಿಟ್ಟರೆ ಇನ್ಯಾರೂ ಇಲ್ಲ, ನಾನೊಬ್ಬನೇ, ಇನ್ನು ಬಿಟ್ಟರೆ ಇನ್ಯಾರು ದೇಶದಲ್ಲಿ ಯಾರು ಒಳ್ಳೇದ ಮಾಡಿಲ್ಲ ಅಂತ. ಈ ಜಿಲ್ಲೆಗೆ ಅವ್ರು ಮಾಡಿರ್ತಕ್ಕಂಥ ದ್ರೋಹ, ಮೋಸ, ಈ ಜಿಲ್ಲೆ ಕೊಟ್ಟಂಥ ಕೊಡುಗೆಗೆ ಅವರಿಂದ ಆಗಿರ್ತಕ್ಕಂಥ ಅನ್ಯಾಯನ ನಮ್ಮ ಜಿಲ್ಲೆಯ ಜನ ಎಚ್ಚೆತ್ಕೊಂಡು ನೋಡಬೇಕಾಗಿದೆ. ಇವತ್ತಿನ ಫ್ಯಾಕ್ಟ್ರಿ ಮುಚ್ಚೋದಕ್ಕೆ ಕಾರಣೀಭೂತರಾದವರೇ ಅವರೇ ಅವತ್ತು ವಿಧಾನಸಭೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದರು. ನಾವು ಈ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಈ ಶುಗರ್ ಫ್ಯಾಕ್ಟ್ರಿನ ನಡೆಸೋಕ್ಕಾಗಲ್ಲ ನಾವು, ಇವತ್ತು ಅದು ನಷ್ಟದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರು ನಾವ್ಯಾರು ಅಲ್ಲ. ಸಿದ್ದರಾಮಯ್ಯನವರು ಆಡಳಿತದಲ್ಲಿದ್ದಾಗ ಅದಕ್ಕೆ ಅತಿ ಹೆಚ್ಚಿನ ಹಣವನ್ನು ಕೊಟ್ಟು ಪುನಶ್ಚೇತನ ಕೊಡಿಸೋ ಕೆಲಸ ನಮ್ಮ ಸರ್ಕಾರ ಮಾಡ್ತಿತ್ತು. ಇವ್ರಿಗೆ ನಾವು ಬೆಂಬಲ ಕೊಟ್ಟಿದ್ವಿ. ಈ ಜಿಲ್ಲೆಯಲ್ಲಿ 7 ಕೇಳು ಸ್ಥಾನನ ಅವ್ರಿಗೆ ಗೆಲ್ಲಿಸ್ಕೊಟ್ಟಿದ್ರು. 37ರಲ್ಲಿ 7 ಜಾಗ ಮಂಡ್ಯದ್ದೆ ಅಂದ್ಬೇಕಾರೆ, ನೀವು ಹಾಸನ ಕೊಟ್ಟಂಥ ಕೊಡುಗೆ ಏನು? ನೀವು ಮಡಿಗೆ ಮಂಡ್ಯ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಏನು? ಚಲುವರಾಯಸ್ವಾಮಿಯವ್ರ ಮೇಲೆ ಅರಿಯ ಆಯ್ದುಬಿಟ್ರೆ, ನಿಮ್ಮ ಜೊತೆ ಬಿಟ್ಟು ಈಚೆ ಬಂದ್ಬಿಟ್ರು, ಕಾಂಗ್ರೆಸ್ ಬಂದರು ಅಂದ್ಬಿಟ್ಟು ಹೀನಾಮಾನವಾಗಿ ನೀವು ಮಾತಾಡ್ಬಿಟ್ರೆ, ಕಾಂಗ್ರೆಸ್ಗರು ಇವತ್ತು ಕೂಡ ಶಕ್ತಿಯುತವಾಗಿ ಈ ಜಿಲ್ಲೆಯಲ್ಲಿದ್ದಾರೆ. ಅದನ್ನು ನಾವು ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಮ ಮುಖಂಡರಾದಂಥ ಚಂದ್ರಶೇಖರ್ ಅವರು ಹೇಳಿದಂಥ ರೀತಿಯಲ್ಲಿ ಜನಾಭಿಪ್ರಾಯನ ಒಗ್ಗೂಡಿಸ್ಕೊಂಡು ಜನಪರ ಯೋಜನೆಗಳ ಕಾಂಗ್ರೆಸ್ ಕಾರ್ಯಕ್ರಮ ಏನಿತ್ತು ಅದ್ರ ಜೊತೆಯಲ್ಲಿ ನಾವು ಸಂಘಟನೆ ಮಾಡೋದಕ್ಕೆ ಹೊರಟಿದ್ದೇವೆ. ಹೆಚ್ಚು ನಾವು ಇವತ್ತು ವ್ಯಾಖ್ಯಾನ ಮಾಡೋದಕ್ಕಿನ್ನ ಕನ್ನಮಾಡಿ ವಿಚಾರದಲ್ಲಿ ಲೂಟಿ ನಡೀತಾ ಇದೆ ಅಂತ ಹೇಳ್ಬೇಕಾರೆ, ನೀವೇ ಮಾಧ್ಯಮದವರು, ಎಲ್ಲರೂ ಒಂದೊಂದು ಡ್ರೋನ್ ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ಯಾರು ಕಳ್ಳರು ಅವರೆಲ್ಲರದು ಈಚೆ ಬರಲಿ. ನಾವು ಕೇಳ್ತಾ ಇದ್ದೀವಿ ಇವತ್ತು ಚಲುವರಾಯಸ್ವಾಮಿಯವರು ಮೊದಲನೇ ದಿನದಿಂದ ಬಾಯಿ ಬಿಡಿತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಹಸು ಸಾಕಿ ಬಡತನದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅತಿ ಹೆಚ್ಚಿನ ಹಸು ಸಾಕ್ತಾ ಇರತಕ್ಕಂಥದ್ದು, ಹಾಲಾಗ್ತಾ ಇರತಕ್ಕಂಥದ್ದು. ಆ ಮುಖಾಂತರ ಇವತ್ತು ನಮ್ಮ ಮನ್ಮೂಲ್ಗೆ ಹಾಲು ಉತ್ಪಾದನೆ ಆಗಿ ಬಂದು ಸೇರ್ತಾ ಇರತಕ್ಕಂಥದ್ದು. ಒಂದು ದಿನಕ್ಕೆ 1000 ಲೀಟರ್ನ ಮೋಸ ಮಾಡಿ ನೀರನ್ನ ತುಂಬಿದ್ರು. ಅದಕ್ಕೆ ಲಾರಿ ವಿನ್ಯಾಸ ಬೇರೆ ಇದೆ, ಹೊರ ರಾಜ್ಯದಿಂದ ಬಂದಿದೆ. ಇದು ನಮ್ಮ ರಾಜ್ಯದಿಂದ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು CBI ಅಂತ ಸಂಸ್ಥೆಯಿಂದನೇ ತನಿಖೆ ಆಗಬೇಕು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ನಾನು ಸೂಪರ್ ಸೀಡ್ ಮಾಡೋದನ್ನ ನಾನು ಒಪ್ಪಲ್ಲ, ಬೇಡ ಅಂತ ನಾನೇ ಹೇಳಿದ್ದೀನಿ. ಘಂಟಾಘೋಷವಾಗಿ ಹೇಳ್ತಿದ್ದಾರೆ, ನಮ್ಮ ಜನ ಅರ್ಥ ಮಾಡ್ಕೋಬೇಕಾರದು. ನಾವು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಅವ್ರದೇ ಹೇಳಿಕೆನ ನಾವು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅದನ್ನ ಸೂಪರ್ ಸೀಡ್ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ. ಯಾರು ಇದರ ಈ ಹಿನ್ನೆಲೆ ಗಾಯಕರು ಅಂತಾದ್ರೆ ಅವರ PA ಸಹೋದರ ಸಂಬಂಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಜಗಜ್ಜಾಹಿರವಾದಂಥ ವಿಚಾರ ಆದರು. ಬಡ ರೈತ ಹಾಲಾಗ್ತಕ್ಕಂಥವ್ರಿಗೆ ಅವನಿಗೆ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥದನ್ನ
ಯಾವ ಮುಖ ಎತ್ಕೊಂಡು ನೆಕ್ಸ್ಟ್ ವೋಟ್ ಕೇಳಕ್ ಬರ್ತಾರೆ ಅನ್ನೋದ್ರ ನಾವು ಯಾವ ರೀತಿ ಹೇಳ್ಬೇಕು ವಿರೋಧ ಪಕ್ಷವಾಗಿ ನಾವು ಜನತೆಯನ್ನ ಪ್ರಶ್ನೆ ಮಾಡೋದನ್ನ ನಿಮ್ಮ ಮುಖದ